बागलकोट जिले इळकल नगर श्री विजय महांतेश आयुर्वेदिक मेडिकल कॉलेज पीजी रिसर्च सेंटर आरपीके आयुर्वेदिक आस्पत्रे इळकल इवर सहयोगदल्लि 75ने स्वातंत्र्य अमृत महोत्सव अंगवागि हर घर तिरंगा जागृति अभियान के श्री गुरु महंत श्रीगळु ससिगे नीर हाकुवुदर मूलक चालने नीडिदरु। नंतर 75ने स्वातंत्र्य अमृत महोत्सव अंगवागि श्री गुरु महंत श्रीगळु कॉलेजिन एल्ल प्रांशुपालरिगे शिक्षकरिगे हागू कॉलेजिन निर्देशकरुगळिगे ध्वजगळन्नु वितरिसिदरु। नंतर 75ने स्वातंत्र्य अमृत महोत्सव हिन्नेले हर घर तिरंगा जागृति अभियानद कुरितु श्री गुरु महंत श्रीगळु मातनाडि भारत सरकार नम्म प्रधानमंत्री आदेशिसिदंते 75ने स्वातंत्र्य अमृत महोत्सव माडलु नावु सिद्धरागिद्देवे। देशदल्लि राष्ट्रभक्ति देशप्रज्ञे बरलि एंदु प्रतियोब्बर मनेय मेले राष्ट्रध्वज हाराडलि एंदु नम्म देशद प्रधानमंत्रियवर आशय। अदक्कागि एल्लर कणकणदल्लि हनि हनि रक्तदल्लि देशभक्ति जागृति आगबेकु एंदु हेळि नंतर श्रीगळु मातनाडुत्ता ಕೆಲವು ಕ್ಷಣ ಭಾವುಕರಾದರು। ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿಜಯ ಮಹಾಂತೇಶ್ವರ ಸಂಘದ ಕಾರ್ಯಾಧ್ಯಕ್ಷರಾದ ಎಂಬಿ ಪಾಟೀಲ್, ಉಪಾಧ್ಯಕ್ಷರಾದ ರತ್ನಾಕರ್ ಹುಲಿ, ಗೌತಮ್ ಬೋರಾ, ಹಿರಿಯರಾದ ಕನ್ನೂರ್ ನಾಗಪ್ಪ, ಶರಣಪ್ಪ ಅಕ್ಕಿ, ದಿಲೀಪ್ ದೇಗುರ್ಕರ್, ಡಾಕ್ಟರ್ ಮಣಿಕಿ, ಆಯುರ್ವೇದಿಕ್ ಕಾಲೇಜಿನ ಚೇರ್ಮನ್ ಅವರು ಬಸವರಾಜ್ ಕಬ್ಬಿಣ, ನಿರ್ದೇಶಕರುಗಳಾದ ಪ್ರಶಾಂತ್ ಪಟ್ಟಣಶೆಟ್ಟಿ, ಆಯುರ್ವೇದಿಕ್ ಆಸ್ಪತ್ರೆ ಚೇರ್ಮನ್ ಅವರು ಡಾಕ್ಟರ್ ಅಕ್ಕಿ, ಆಯುರ್ವೇದಿಕ್ ಕಾಲೇಜಿನ ಪ್ರಾಂಶುಪಾಲರು ದಾಸ್ ರಾಜಶೇಖರ್ ಸೂಡಿ, ಕಾಲೇಜಿನ ಉಪನ್ಯಾಸಕ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು। ಗುಂಡಪ್ಪ ಎಕ್ಸ್ಪ್ರೆಸ್ ನ್ಯೂಸ್ ಇಳಕಲ್ ನಾವು ದಾಪುಗಳನ್ನು ಹಾಕ್ತಾ ಇದೀವಿ। ಪೂಜ್ಯರು ಈ ವಿಷಯವಾಗಿ ನಮಗೆ ಆಶೀರ್ವದಿಸಿ ಮಾರ್ಗದರ್ಶನ ನೀಡಬೇಕಾಗಿತ್ತು। ಅವರನ್ನು ನಾನು ಕಳಕಳಿಯಲ್ಲಿ ವಿನಂತಿಸಿಕೊಳ್ತೇನೆ। ಇದಾದ ನಂತರದಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವ ಕೊನೆಯ ಪ್ರೋಗ್ರಾಮ್ ಆಗಿ ಹರಿದರ್ ತಿರಂಗ ಅಂತಕ್ಕಂತ ಅಭಿಯಾನವನ್ನ ಮಾನ್ಯ ಪ್ರಧಾನಮಂತ್ರಿಯವರು ಕರೆಕೊಟ್ಟಿದ್ರು। ಇದರಲ್ಲಿ ಮೊಟ್ಟ ಮೊದಲನೇದಾಗಿ ನೀವು ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿದ್ರೆ ಪಿನ್ ದ ಫ್ಲಾಗ್ ಆಜಾದಿ ಹರಿದರ್ ತಿರಂಗ ಅಂತ ಹೇಳಿ ಕೊಟ್ರೆ ಗೂಗಲ್ ಅಲ್ಲಿ ಓಪನ್ ಆಗುತ್ತೆ। ಅದರಲ್ಲಿ ತಿರಂಗ ಒಂದು ಚಿತ್ರ ಬರುತ್ತೆ, ಅದರ ಮೇಲೆ ಪಿನ್ ಮಾಡಿದಾಗ ನಂತರದಲ್ಲಿ ಮಾಹಿತಿಯನ್ನು ಮುಂದುವರಿಸ್ಕೊಂತ ಹೋದಾಗ ನಿಮ್ಮ ಹೆಸರಲ್ಲಿ ಒಂದು ಪಿನ್ ಫ್ಲಾಗ್ ಆಗುತ್ತೆ। ಎಲ್ಲರಿಗೂ ಆಶ್ಚರ್ಯ ಅನಿಸಬಹುದು, ಈ ವಿಷಯ ಪ್ರಸ್ತಾಪ ಆದಾಗ ಚೇಂಬರ್ ಅಲ್ಲಿ ಕಾರ್ವಲ್ ಸರ್ ಮತ್ತು ದಾಸರ್ ಅವರ ಮಾರ್ಗದರ್ಶನದಲ್ಲಿ ನಾವು ಒಂದು ನೋಟಿಸ್ ಅನ್ನು ತೆಗೆದು ಮಹಾವಿದ್ಯಾಲಯ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಕಳಿಸಿದಾಗ ನಮ್ಮ ಮಹಾವಿದ್ಯಾಲಯದಿಂದ ಒಂದೇ ದಿನದಲ್ಲಿ ಎಸ್ ವಿಎಂ ಕ್ಯಾಂಪಸ್ ಅಲ್ಲಿ 500 ಜನ ಪಿನ್ ದ ಫ್ಲಾಗ್ ಅನ್ನ ಯಶಸ್ವಿಯಾಗಿ ಮುಗಿಸಿದ್ದಾರೆ। ಈ ಕಾರ್ಯಕ್ರಮದಲ್ಲಿ ನಾವು ಕೇಳಿಕೊಳ್ಳೋದು ಏನಂದ್ರೆ ವೈಯಕ್ತಿಕವಾಗಿ ಮತ್ತು ಮಹಾವಿದ್ಯಾಲಯದ ಪರವಾಗಿ ಯಾರ್ಯಾರು ಇಲ್ಲಿ ನೆರೆದಿದ್ದೀರಿ, ತಾವೆಲ್ಲರೂ ಆ ಪಿನ್ ದ ಫ್ಲಾಗ್ ಕಾರ್ಯಕ್ರಮವನ್ನ ತಮ್ಮಿಂದ ಇನ್ನೂ 4 ಜನ ಹೆಚ್ಚು ಪ್ರಭಾವಿತರಾಗಿ ಪಿನ್ ದ ಫ್ಲಾಗ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ರೀತಿಯಲ್ಲಿ ತಾವು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ। ಭಾರತ ಸರ್ಕಾರದ ನಮ್ಮ ಪ್ರಧಾನಮಂತ್ರಿಯವರ ಆದೇಶದಂತೆ ನಾವು 75ನೇ ವರ್ಷದ ಸ್ವತಂತ್ರ ಸಂಭ್ರಮವನ್ನು ನಾವು ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗಿದ್ದೇವೆ। ಇವತ್ತು ದೇಶದಲ್ಲಿ ದೇಶಪ್ರಜ್ಞೆ, ರಾಷ್ಟ್ರಪ್ರಜ್ಞೆ, ದೇಶಭಕ್ತಿ ಪ್ರಜ್ಞೆ ಬರಲಿ ಅಂತ ಹೇಳಿ ಪ್ರತಿಯೊಂದು ಮನೆಯ ಮೇಲೆ ರಾಷ್ಟ್ರಧ್ವಜ ಹಾರಾಡಲಿ ಅನ್ನುವಂಥ ಒಂದು ಉದ್ದೇಶ ನಮ್ಮ ದೇಶದ ಪ್ರಧಾನಿಯವರು। ಅದಕ್ಕಾಗಿ ಎಲ್ಲರ ಕಣಕಣದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಈ ದೇಶದಲ್ಲಿ ಯಾರು ಹುಡುತಾರೋ ಆ ಹುಟ್ಟಿದ ಪ್ರತಿ ಮಗುವಿನ ಮನಸ್ಸಿನಲ್ಲಿ ಕಣಕಣಗಳಲ್ಲಿ ಹನಿ ಹನಿ ರಕ್ತಗಳಲ್ಲಿ ದೇಶಭಕ್ತಿ ಜಾಗೃತವಾಗಬೇಕು, ಇದು ಮೊದಲನೇ ಆದ್ಯತೆ। ಅದಕ್ಕಾಗಿ ಆ ದಿಸೆಯಲ್ಲಿ ಇವತ್ತಿನ ದಿವಸ ಪ್ರತಿ ಮನೆಯ ಮೇಲೆ ರಾಷ್ಟ್ರಧ್ವಜ ಹಾರಾಡಬೇಕು। ಅದಕ್ಕಿಂತಲೂ ಪೂರ್ವದಲ್ಲಿ ಪ್ರತಿಯೊಬ್ಬನ ನಾಗರಿಕನ ಮನಸ್ಸಿನಲ್ಲಿ ರಾಷ್ಟ್ರಧ್ವಜ ಹಾರಾಡಬೇಕು। ಆ ದಿಸೆಯಲ್ಲಿ ಇವತ್ತಿನ ದಿವಸ ನಮ್ಮ ಭಾರತ ಸರ್ಕಾರ ಜನರ ಮನಸ್ಸನ್ನು ಬಡಗಟ್ಟಿಸುವಂತಹ ಅನೇಕ ಕಾರ್ಯಗಳನ್ನು ಮಾಡ್ತಾ ಇದೆ। ಇದು ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ದು ಏನು ಸುಮ್ಮನೆ ತಗೊಬಿಡಪ್ಪ ಅಂತ ಕೊಟ್ಟು ಹೋಗಿಲ್ಲ ಅವರು। ಇನ್ನ ದೇಶದಲ್ಲಿ ಸ್ವತಂತ್ರ ಸಿಗ್ಬೇಕಾದ್ರೆ ಎಷ್ಟು ಶ್ರಮ ಐತಿ ಅಂತಂದ್ರೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಆಸ್ತಿಯನ್ನು ಹಾಳು ಮಾಡ್ಕೊಂಡಾರೆ, ಪ್ರಾಣವನ್ನು ಕೊಟ್ಟಾರೆ, ಅಪಮಾನವನ್ನು ಅನುಭವಿಸ್ಯಾರೆ, ನೋವನ್ನು ಅನುಭವಿಸ್ಯಾರೆ, ಜೈಲವಾಸವನ್ನು ಅನುಭವಿಸ್ಯಾರೆ, ಹೀಗೆ ಬಗೆ ಬಗೆಯ ಶಿಕ್ಷೆಗಳನ್ನು ಅನುಭವಿಸಿ ಈ ದೇಶಕ್ಕೆ ಸ್ವತಂತ್ರ ಸಿಕ್ತು।
ನೂರಾರು ಜನ ಸ್ವತಂತ್ರ ಹೋರಾಟಗಾರರು ಬಂದು ನಾವು ರಾಷ್ಟ್ರದಲ್ಲಿ ಆರಿಸಬೇಕು ಅಂತಿದ್ರು. ಆದ್ರೆ ಬ್ರಿಟಿಷರು ಇವರು ಹಿಡ್ಕೊಂಡು ನಿಂತು ಬಿಟ್ಟಿದ್ರು. ಪೊಲೀಸರೆಲ್ಲರೂ ಹೆಂಗ್ ಹಾರಿಸೋದು ಅನ್ನೋದ್ರೊಳಗೆ ಒಬ್ಬ ಹೆಣ್ಮಗಳು ಸುಮಾರು 16 ವರ್ಷದ ಹೆಣ್ಮಗಳು ಸಣ್ಣ ಹುಡುಗಿ ಇವರೆಲ್ಲ ಪೊಲೀಸರು ಅವ್ರು ಕೂಡ ಗುದ್ದಾಡಕತ್ತಾರ. ಆ ಹೆಣ್ಮಗಳು ಹಿಂದೆ ಮರ ಹೋಗಿ ಇದನ್ನ ಹತ್ತಿ ಎಷ್ಟು ಸಾಹಸ ಅಂದ್ರೆ ಹೆಣ್ಮಗಳು ಪಾಪವಾಗೆಲ್ಲ ಹಿಂಗೆ ನಿಮ್ಮಂಗ ಪ್ಯಾಂಟ್ ಗಿಂಟ್ ಹಾಕ್ತಿದ್ದಲ್ಲ ಹೆಣ್ಣುಗಳು ಬಹಳ ಕಷ್ಟಪಟ್ಟ ಹೆಣ್ಮಗಳು ಮ್ಯಾಲ ಕೆಳಗು ಇಳಿ ಮಟ್ಟ ಬಿಡ್ಲಿಲ್ಲ. ತಾವ ಮ್ಯಾಲ ಹೊತ್ತು ಮ್ಯಾಲ ಹತ್ರ ಹೊಡೆಯಕ್ಕೆ ಚಾಲು ಮಾಡಿ ಎಷ್ಟು ಹೊಡೆದ್ರು ಅಂದ್ರೆ ಪ್ರಾಣ ಉಳಿದಮಟ್ಟ ಹೊಡೆದ್ರು. ಕೊನೆಗೆ ಹೆಣ್ಮಗಳು ಇಂಡಲಿಗೆ ಜೈಲಿಗೆ ಹಾಕಿದ್ರು, ಮತ್ತೆ ಬಳ್ಳಾರಿ ಜೈಲಿಗೆ ಸುಮಾರು 5-6 ವರ್ಷ ಮಟ್ಟ ಜೈಲಿನಾಗ ಹಾಕಿ ಐನೂಳ್ಳು ಹೊಡೆದ್ರು. ಆದರೂ ಹೋಗಿ ಜೈಲಿ 10 ಮಟ ಭಾರತ್ ಮಾತಾಕಿ ಜೈಲು ಕೊದ್ದು ಕಣ್ಣ ನೀರು ತೆಗೆದ್ರು. ಹೆಣ್ಮಗಳು ಇಷ್ಟು ಶ್ರೀ ಸಾಮಾನ್ಯರ ತಾಯಿ ಅಂತ ಇಷ್ಟು ಶ್ರೀ ಸಾಮಾನ್ಯದ ತಾಯಿ ಅಂತವರು ಅದ್ರ ಬೆಲೆ ನಮಗೆ ಗೊತ್ತಿಲ್ಲ. ನಾವೆಲ್ಲ ಸ್ವತಂತ್ರ ಅನುಭವಿಸ್ತಿಲ್ಲ, ಸ್ವೇಚ್ಛಾಚಾರ ಅನುಭವಿಸ್ತಾ ಇದ್ದ. ಅದಕ್ಕಾಗಿ ನಮ್ಮ ದೇಶದ ಸ್ವತಂತ್ರ ಉಳಿದ್ರೆ ನಾವೆಲ್ಲ ಉಳಿತೀವಿ. ಈಗ ಏನಿವ ತಾಯಿಂದ್ರೆಲ್ಲ ಈಗ ಸಾಲಿ ಕಡೆ ಹತ್ತಿರಲ್ಲ. ಇದರ ಪರಿಣಾಮ ಏನಂತಂದ್ರೆ ಸ್ವಾತಂತ್ರ್ಯದ ಪರಿಣಾಮ. ಇದೇ 75 ವರ್ಷದಿಂದ ಒಬ್ಬ ಹೆಣ್ಮಗಳು ಕಾಲೇಜ್ ಬರ್ತಿದ್ದಿಲ್ಲ, ಒಂದು ಅಕ್ಷರವನ್ನು ಕಲಿತಿದ್ದಿಲ್ಲ. 75 ವರ್ಷಗಳ ಹಿಂದೆ ಇದು ಯಾರೂ ಶಾಲೆ ಕಲಿತಿದ್ದಿಲ್ಲ. ಹೆಣ್ಮಕ್ಕಳು ಕತ್ತಲದಲ್ಲಿದ್ದರೆಲ್ಲರೂ ಇದೇ 75 ವರ್ಷದ ನಂತರ ನೋಡ್ರಿ ಗಂಡಮಕ್ಕಳಕ್ಕಿಂತಲೂ ಹೆಣ್ಮಕ್ಕಳ ಶಾಲೆ ಕಲಿಯಕತ್ತಾರೆ. ಇಷ್ಟು ಜನ ನೀವು ಹೆಣ್ಮಕ್ಕಳು ಶಾಲೆ ಕಲಿತೀರಿ ಅಂತಂದ್ರೆ ನಮ್ಮ ದೇಶ ಸ್ವತಂತ್ರ ಆಯ್ತು. ಸ್ವತಂತ್ರ ಆದಾಗ ನಾವು ಶಾಲೆ ಕಲಿತೀವಿ. ಇಷ್ಟೆಲ್ಲ ಫಾರ್ವರ್ಡ್ ಆಗಿವಿ. ಇದು ಸ್ವತಂತ್ರದ ಪರಿಣಾಮ. ಇದು ಸ್ವತಂತ್ರ ಇಲ್ಲದಾಗ ಉನ್ನತ ಓಡಾಟ ಅಷ್ಟೇ ಇರ್ತಿತ್ತು, ಆದ್ರೆ ಏನೂ ಮಾಡಕ್ ಇರ್ತಿದ್ದಿಲ್ಲ. ಇಂಥದ್ದೇನಾದ್ರು ಒಂದು ಕೆಲಸ ಮಾಡ್ಬೇಕು, ಪ್ರೋಗ್ರೆಸಿವ್ ಮಾಡ್ಬೇಕಂತಂದ್ರೆ ಪ್ರತಿಯೊಂದಕ್ಕೂ ರೆಸ್ಟ್ರಿಕ್ಷನ್ ಇರ್ತಿತ್ತು. ಆದ್ರೆ ಇವತ್ತು ಯಾರು ಪ್ರೋಗ್ರೆಸ್ ಮಾಡ್ತೇನೆ ಅಂತಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಬ್ಯಾಂಕ್ ಲೋನ್ ಕೊಡ್ತಾರೆ, ಶಬಾಷ್ ಅಂತಾರೆ, ಮುಂದೆ ಹೋಗ್ತಾರೆ. ಇದು ನಮ್ಮ ಸ್ವತಂತ್ರದ ಪರಿಣಾಮ ಇದೆ. ಅದಕ್ಕಾಗಿ ಇವತ್ತು ನಮ್ಮ